ಗೆಳೆಯರೇ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿದಾಗಲೇ ನಿಮಗೆ ಅರ್ಥವಾಗಿ ನಿಮಗೆ ಏನು ಮಾಡಬೇಕೆಂಬುದು ಕ್ಲಿಯರ್ ಆಗುತ್ತೆ ಮತ್ತು ಯಶಸ್ಸು ನಿಮ್ಮದಾಗುತ್ತೆ. ನಿಜವಾದ ಬಂಧುಗಳ್ಯಾರು ಗುರುತಿಸಿ. ಗೆಳೆಯರೇ, ನಿಜವಾದ ಬಂಧುಗಳು ಯಾರು ಅಂದರೆ, ರೋಗದಿಂದ ಹಾಸಿಗೆ ಹಿಡಿದಾಗ ಬಂಧು ನಮ್ಮ ಯೋಗಕ್ಷೇಮವನ್ನು ವಿಚಾರಿಸಿ ನಮಗೆ ಸಮಾಧಾನ ಹೇಳುವರು ಮತ್ತು ಗ್ರಹಚಾರ ಕೆಟ್ಟದಿದ್ದಾಗ ತೊಂದರೆಗೊಳಗಾದಾಗ ಬಂಧು ನೋಡುವರು. ತನಗೆ ಆಗದವರು ಶತ್ರುಗಳಾಗಿ ಕಾಡಿದಾಗ ಕಷ್ಟದ ಕಾಲದಲ್ಲಿ ಸಹಾಯವಾಗುವವ, ಇಂತಹ ಎಲ್ಲ ಸಂದರ್ಭಗಳಲ್ಲೂ ನಮ್ಮನ್ನ ಬಿಡದೇ ಇರುವವನೇ ನಿಜವಾದ ಬಂಧು ಎನ್ನಬಹುದು. ನೀವು ಶ್ರೀಮಂತ ಮತ್ತು ಐಷಾರಾಮಿ ವ್ಯಕ್ತಿಯಾಗಿದ್ದಾಗ ಬಂದು ಹೋಗುವವರು ಬಂಧುಗಳಲ್ಲ. ನಮ್ಮ ಸುಖ ದುಃಖಗಳಲ್ಲಿ ಸಹಭಾಗಿಯಾಗಿರುವವರು ನಿಜವಾದ ಬಂಧು ಆಗಿರುತ್ತಾರೆ. ಸಮರ್ಥರಾಗುವುದನ್ನು ಕಲಿಯಿರಿ. ಗೆಳೆಯರೇ, ಚಾಣಕ್ಯನ ಪ್ರಕಾರ ಯಾವುದೇ ಕಾರ್ಯ ಸಾಧನೆಯನ್ನು ಮಾಡಬಲ್ಲ ಶಕ್ತಿಶಾಲಿಗೆ ಯಾವುದು ಭಾರ ಎನಿಸುವುದಿಲ್ಲ. ಆತನಿಗೆ ಎಂತಹ ಕಾರ್ಯವನ್ನು ಕೆಲಸವನ್ನು ಕೊಟ್ಟರೂ ಆತ ತನ್ನ ಬುದ್ಧಿ ಚಾತುರ್ಯಗಳಿಂದ ಈಡೇರಿಸಿಕೊಳ್ಳುತ್ತಾನೆ. ಉದ್ಯೋಗ ಮಾಡಬಲ್ಲವನಿಗೆ ಸಮೀಪ ದೂರ ಅನ್ನುವುದು ಇರುವುದಿಲ್ಲ. ಎಲ್ಲಿ ಬೇಕಾದರೂ ಆತ ಯಶಸ್ಸನ್ನು ಗಳಿಸಿಕೊಳ್ಳುತ್ತಾನೆ. ವಿದ್ಯಾವಂತನಿಗೆ ಯಾವ ದೇಶವೂ ವಿದೇಶ ಎನಿಸುವುದಿಲ್ಲ. ಅವನು ಎಲ್ಲ ಕಡೆಯಲ್ಲೂ ಗೌರವಗಳಿಗೆ ಪಾತ್ರನಾಗುತ್ತಾನೆ. ಗೆಳೆಯರೇ, ಪ್ರಿಯ ನುಡಿಗಳನ್ನು ಆಡುವವನಿಗೆ ಶತ್ರುಗಳು ಬಹಳ ಕಮ್ಮಿ ಇರುತ್ತಾರೆ. ಯಾವುದೇ ಗುರಿಯನ್ನು ಸಾಧಿಸುವ ಮನಸ್ಸು, ಉತ್ಸಾಹ ಮತ್ತು ಸತತ ಪ್ರಯತ್ನಗಳು ಇದ್ದಲ್ಲಿ ಮನುಷ್ಯ ಏನು ಬೇಕಾದರೂ ಸಾಧಿಸಬಹುದು. ಎಂದಿಗೂ ಬಡವರಾಗಬೇಡಿ. ಬಡತನವಿದ್ದರೆ ಜೀವನವು ಕಷ್ಟದಾಯಕವಾಗಿರುತ್ತೆ. ನಮಗೆ ಸ್ವಾತಂತ್ರ್ಯ ಇದ್ದರೂ ಇರಲಾರದಂತೆ ಈ ಸಮಾಜ ಮಾಡುತ್ತೆ. ಗೆಳೆಯರೇ, ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಮಾರ್ಗಗಳಿಂದ ಹಣ ಗಳಿಸಿ. ಹಣ ಸಂಪಾದಿಸಲಾಗದೆ ಅಸಹಾಯಕ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಯಾರು ಸರಿಯಾಗಿ ಮಾತಾಡಿಸುವುದಿಲ್ಲ. ಮನುಷ್ಯ ಬಡತನದಿಂದಾಗಿ ಕಂಗಾಲಾಗುತ್ತಾನೆ. ಆತನಿಗೆ ಹೋದಲ್ಲಿ ಬಂದಲ್ಲಿ ಅಪಮಾನಗಳಾಗುತ್ತವೆ. ಅಪಮಾನದಿಂದಾಗಿ ಯಾವ ಕೆಲಸ ಮಾಡಲಾಗದೆ ಬೇಸರವಾಗುತ್ತೆ. ಈ ಬೇಸರದಿಂದಾಗಿ ದುಃಖ, ದುಃಖದಿಂದಾಗಿ ಯೋಚಿಸುವ ಶಕ್ತಿಯೂ ಕೂಡ ಕುಗ್ಗುತ್ತೆ. ಕೊನೆಗೆ ಆತ ಹಾಳಾಗಿ ಹೋಗುತ್ತಾನೆ. ಆದುದರಿಂದ ಬಡತನವು ಎಲ್ಲ ಬಗೆಯ ಕಷ್ಟಗಳಿಗೂ ಮೂಲವಾಗಿ ದುಃಖವನ್ನು ತರುತ್ತದೆ. ಗೆಳೆಯರೆ, ಎಷ್ಟು ಹಣವಾಗುತ್ತೋ, ಎಷ್ಟು ಸಂಪತ್ತಿಯಾಗುತ್ತೋ ಅದನ್ನು ಗಳಿಸಿ. ಇದರಿಂದಾಗಿ ನಿಮಗೆ ಎಲ್ಲವೂ ಸಿಗುತ್ತೆ. ಯಾವುದು ನಿಮಗೆ ಬಿಟ್ಟು ಹೋಗಿರುತ್ತದೆಯೋ ಅದೇ ನಿಮ್ಮ ಹತ್ತಿರ ಓಡಿ ಬರುತ್ತೆ. ಸೊ ಹಣ ಗಳಿಕೆ ಕಡೆಗೆ ಮೊದಲು ಫೋಕಸ್ ಮಾಡಿ, ನಂತರ ಉಳಿದ ಕಡೆಗೆ. ಮತ್ತು ನಿಮ್ಮನ್ನು ನಂಬಿದವರನ್ನು ಎಂದಿಗೂ ದೂರ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಏನನ್ನ ಮಾಡಬೇಕೋ ಅದರಲ್ಲಿ ವಿದ್ವಾಂಸರಾಗಿ. ಗೆಳೆಯರೆ, ನೀವು ಯಾವ ಫೀಲ್ಡ್ನಲ್ಲಿ ಇರುತ್ತೀರೋ ಅದರಲ್ಲಿ ವಿದ್ವಾಂಸರಾಗಿ. ನೋಡಿ, ಪಾಂಡಿತ್ಯ ಮತ್ತು ರಾಜತ್ವಗಳು ಎಂದಿಗೂ ಸಮಾನ ಆಗಿರುವುದಿಲ್ಲ ಎಂದು ಚಾಣಕ್ಯರು ಹೇಳುತ್ತಾರೆ. ಅದು ಹೇಗೆ ಅಂದರೆ, ರಾಜನು ಅವನ ದೇಶಕ್ಕೆ, ಅವನ ರಾಜ್ಯಕ್ಕೆ ಮಾತ್ರ ಅಧಿಪತಿ. ಅಲ್ಲಿ ಮಾತ್ರ ಆತನನ್ನು ಗೌರವಿಸಲಾಗುತ್ತೆ. ಅದೇ ವಿದ್ವಾಂಸನನ್ನು ಆತನ ಪ್ರತಿಭೆಯಿಂದಾಗಿ ಆತ ಎಲ್ಲ ದೇಶಗಳಲ್ಲೂ ಗೌರವಕ್ಕೆ ಪಾತ್ರನಾಗುತ್ತಾನೆ. ಆತ್ಮರಕ್ಷಣೆಗೆ ಖರ್ಚು ಮಾಡಿ. ಗೆಳೆಯರೇ, ಆಚಾರ್ಯ ಚಾಣಕ್ಯರ ಪ್ರಕಾರ ಜೀವನವು ಯಾವಾಗಲೂ ಸುಖ ಸಂತೋಷಗಳಿಂದ ಕೂಡಿರುತ್ತದೆ ಎಂಬುದು ಒಂದು ಭ್ರಮೆಯಾಗಿದೆ. ರೋಗಗಳು, ಬೇರೆ ಬೇರೆ ತರಹದ ಕಷ್ಟಗಳು ಅವಾಗ ಅವಾಗ ಎದುರಾಗುತ್ತವೆ. ಆ ಸಂದರ್ಭದಲ್ಲಿ ನಮಗೆ ಅವುಗಳ ಪರಿಹಾರಕ್ಕಾಗಿ ಹಣದ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ಹಣವನ್ನು ಸಂಗ್ರಹಿಸಬೇಕು. ಪತ್ನಿಗೆ, ತಂದೆ ತಾಯಿಗೆ ಮತ್ತು ಮಕ್ಕಳಿಗೆ ತೊಂದರೆ ಉಂಟಾದಾಗ ಅವರ ಸಂರಕ್ಷಣೆಗೆ ಹಣವನ್ನು ಖರ್ಚು ಮಾಡಬೇಕು. ಹಣಕ್ಕಿಂತ ಮಿಗಿಲಾಗಿ ಆತ್ಮವನ್ನು ಯಾವಾಗಲೂ ಸಂರಕ್ಷಿಸಬೇಕು ಮತ್ತು ಇದರಿಂದಲೇ ಎಲ್ಲವೂ ರಕ್ಷಣೆಯಾಗುವುದು. ಸೊ ಗೆಳೆಯರೇ, ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.